ಪ್ರಧಾನಿ ಮೋದಿ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದಕ್ಕೆ ಇದೀಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಹೆಚ್ಡಿಕೆ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜೆಡಿಎಸ್ ಉಗ್ರಗಾಮಿಗಳನ್ನ ಕರೆಸಿಕೊಳ್ಳುತ್ತದೆ ಅಂತ ನೆನ್ನೆ ಮೋದಿ ಏನೋ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದೀಗ ಮೋದಿ ಹೇಳಿಕೆಗೆ ವಿಜಯಪುರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೋದಿ ತಮ್ಮ ಪಕ್ಷದಲ್ಲೇ ಟೆರರಿಸ್ಟ್ ಗಳನ್ನ ಇಟ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಟೆರರಿಸ್ಟ್ ಗಳಿಗೆ ಜೆಡಿಎಸ್ ಪ್ರೋತ್ಸಾಹವನ್ನ ಕೊಡೋದಿಲ್ಲ ಅಂತ ಮೋದಿಗೆ ಎಚ್ಡಿಕೆ ಟಾಂಗ್ ನೀಡಿರುವಂತದ್ದು. ಹಾಗೆ ಉಗ್ರರಿಗೆ ಬೆಂಬಲ ಕೊಡ್ತಾ ಇರೋದು ನೀವು ನಾವಲ್ಲ, ಯಾವಾಗ ಟೆರರಿಸ್ಟ್ ಕ್ರಿಯಾಶೀಲ ಮಾಡಬೇಕು ಎಂಬುದು ನಿಮಗೆ ಗೊತ್ತು, ನಿಮ್ಮಂತ ಅತಿ ಬುದ್ಧಿವಂತಿಕೆ ನಮ್ಮಲ್ಲಿಲ್ಲ ಅಂತ ಕುಮಾರಸ್ವಾಮಿ ಮಾರ್ಮಿಕವಾಗಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ರಾಜ್ಯದಲ್ಲಿ ಜೆಡಿಎಸ್ ಪರ ಓವೈಸಿ ಪ್ರಚಾರದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನು ಜೆಡಿಎಸ್ ಗೆ ನಿನ್ನೆ ವಾಗ್ದಾಳಿಯನ್ನ ನಡೆಸಿತ್ತು. ಇದಕ್ಕೆ ಏನು ಪ್ರಧಾನಿ ಮೋದಿ ಅವರ ವಾಗ್ದಾಳಿಗೆ ಇದೀಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಕೂಡ ಟಾಂಗ್ ನೀಡಿದ್ದಾರೆ. ನಿಮ್ಮಲ್ಲೇ ಹಲವಾರು ಟೆರರಿಸ್ಟ್ ಗಳನ್ನ ಇಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ನಮ್ಮ ಪಕ್ಷ ಎಂದೂ ಟೆರರಿಸ್ಟ್ ಗಳಿಗೆ ಪ್ರೋತ್ಸಾಹ ಕೊಟ್ಟಂತದ್ದು ಇಲ್ಲ ಕರ್ನಾಟಕದ ಜೆಡಿಎಸ್ ಪಕ್ಷ. ಅದು ನಿಮ್ಗಳಿಗೆ ಬೇಕಾದಾಗ ಎಲ್ಲೆಲ್ಲಿ ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಬೇಕು ಅಂತಕ್ಕಂಥ ನಿಮ್ಮ ಒಂದು ಬುದ್ಧಿವಂತಿಕೆಯ ಸನ್ನಿವೇಶಗಳನ್ನು ಅಂಥ ಅತಿಯಾದ ಬುದ್ಧಿವಂತಿಕೆ ನಮ್ಮ ಕರ್ನಾಟಕದೊಳಗೆ ಯಾವುದೇ ರೀತಿಯ ಟೆರರಿಸ್ಟ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನಿನ್ನೆ ಪ್ರಧಾನಿ ಮೋದಿ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು, ಇವತ್ತು ವಿಜಯಪುರದಲ್ಲಿ ಎಚ್ಡಿಕೆ ಮೋದಿ ವಿರುದ್ಧ ಏನಂತ ವಾಗ್ದಾಳಿ ನಡೆಸಿದ್ದಾರೆ ಅಂತ? ಪ್ರತಿಮಾ, ಏನಂತಂದ್ರೆ ಪ್ರಧಾನಿ ಮೋದಿ ಏನು ನಿನ್ನೆ ಜೆಡಿಎಸ್ ಬಗ್ಗೆ ಒಂದು ಹೇಳಿಕೆ ನಡೆಸಿದ್ರು. ಎಐಎಂಎಸ್ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಜೊತೆಗೆ ಏನೋ ಚುನಾವಣೆಗೆ ಸಂಬಂಧಪಟ್ಟಂಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಭಯೋತ್ಪಾದಕರ ಜೊತೆ ಇವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಿಂದ ಹೇಳಿಕೆಯನ್ನು ನಡೆದ್ರು. ಅದಕ್ಕೆ ಇವತ್ತು ಕುಮಾರಸ್ವಾಮಿ ಅವರೊಂದು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು, ನಾವು ಯಾವುದೇ ರೀತಿ ಭಯೋತ್ಪಾದಕರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ, ರಾಜ್ಯದಲ್ಲಿ ಭಯೋತ್ಪಾದನೆಯನ್ನ ಬೆಳವಣಿಗೆ ಮಾಡೋದಕ್ಕೆ ನಾವು ಯಾವುದೇ ರೀತಿ ಸಹಕಾರ ಮಾಡಿಲ್ಲ, ಮತ್ತು ಜೆಡಿಎಸ್ ಅದನ್ನ ಎಂದಿನಿಂದಲೂ ವಿರೋಧ ಮಾಡ್ತಾ ಇದೆ ಅಂತ ಇವತ್ತು ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಮೋದಿ ಅವರಿಗೆ ಒಂದು ರೀತಿ ತಾಂಗಣ ನೀಡಿದ್ದಾರೆ, ನಾವು ನಿಮ್ಮ ರೀತಿ ಏನು ಭಯೋತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡೋದಿಲ್ಲ ಅಂದ್ರೆ ಬಲಪಂಥೀಯ ಭಯೋತ್ಪಾದನೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ನೀಡೋದಿಲ್ಲ ಅಂತ ಹೇಳುವುದರ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಮಾರ್ಮಿಕವಾಗಿ ಒಂದು ಉತ್ತರ ನೀಡಿದ್ದಾರೆ. ಮೊನ್ನೆ ಅಷ್ಟೇ 2 ದಿನಗಳಿಂದಷ್ಟೇ ಪ್ರಧಾನಿ ಮೋದಿ ಅವರು ದೇವೇಗೌಡರನ್ನ ಹಾಡಿ ಹೊಗಳಿದ್ರು, ಆದ್ರೆ ಅದು ಮಾರನೇ ದಿನನೇ ಒಂದು ಅದು ಚುನಾವಣೆಯಲ್ಲಿ ಆ ಸ್ಟ್ರಾಟಜಿ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿದೆ. ತರ ಮಾರನೇ ದಿನ ಜೆಡಿಎಸ್ ವಿರುದ್ಧನೇ ವಾಗ್ದಾಳಿ ನಡೆಸಿದ್ರು, ಅಂದ್ರೆ ಒಂದು ದಿನ ದೇವೇಗೌಡರನ್ನ ಹೊಗಳೋದು ಮತ್ತೊಂದು ದಿನ ಜೆಡಿಎಸ್ ಅನ್ನ ತೆಗೊಳೋದು, ಈ ರೀತಿ ಮಾಡಿದ್ದು ಕುಮಾರಸ್ವಾಮಿಗೆ ಒಂದು ರೀತಿಯಿಂದ ಆಶ್ಚರ್ಯ ಮಾಡ್ತು. ಮೊನ್ನೆ ಸಹಿತ ದೇವೇಗೌಡರನ್ನ ಹೊಗಳಿಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರೊಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅವರು ಯಾವ ಯಾವ್ದು ಕಾರಣಕ್ಕೆ ಹೊಗಳಿಕೆ ಮಾಡಿದ್ದಾರೆ ಅಥವಾ ಅವರು ಹಿಂದಿನ ಸಾಧನೆಗಳ ಬಗ್ಗೆ ಹೊಗಳಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿರಲಿಲ್ಲ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಇವತ್ತು ಜೆಡಿಎಸ್ ವಿರುದ್ಧ ಮೋದಿ ಅವರು ಹೇಳಿರೋ ಹೇಳಿಕೆಗೆ ಕುಮಾರಸ್ವಾಮಿ ಅವರೊಂದು ರೀತಿ ಕಾರ್ಯವಾಗಿ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಫಾತಿಮಾ, ಗುರುರಾಜ್ ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.